ಪ್ರಪತ್ತಿ ಅಂದರೆ ಶರಣಾಗತಿ ಅಥವಾ ಸರೆಂಡರ್ ಅಂತ ಹೇಳ್ತೇವೆ ಯಾವ ರೀತಿ ನಾವು ಭಗವಂತನಿಗೆ ಶರಣಾಗತಿಯನ್ನು ಮಾಡ್ತೇವೆ ಸರೆಂಡರ್ ಆಗ್ತೇವೆ ಆ ಪ್ರಕಾರ ಭಗವಂತನು ಕೂಡ ನಮಗೆ ಏನು ಅವನ ಒಂದು ವಿನಿಮಯ ಅಥವಾ ಒಂದು ಎಕ್ಸ್ಚೇಂಜ್ ಲವಿಂಗ್ ಎಕ್ಸ್ಚೇಂಜ್ ರೆಸಿಪ್ರೊಕೇಶನ್ ಇತ್ಯಾದಿ ಹೇಳ್ತೇವೆ ಈ ರೀತಿ ಉಂಟಾಗುತ್ತೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಭಗವಂತನನ್ನು ಹಲವಾರು ರೀತಿ ನಾವು ಉಪಾಸನೆಯಲ್ಲಿ ನಾವು ತೊಡಗುತ್ತೇವೆ ಇದನ್ನು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಹೇಳಿದ್ದೇನೆ ಭಗವಂತ ಪರಮಸತ್ಯ ಭಾಗವತ ಪುರಾಣ ಹೇಳೋ ಪ್ರಕಾರ ವದಂತಿ ತತ್ ತತ್ವವಿಧಸ್ತತ್ವ ತತ್ವ ಯದ್ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇ ಶಬ್ದತೆ ಆ ಪರಮ ಸತ್ಯವನ್ನು ಕೆಲವರು ಬ್ರಹ್ಮಜ್ಯೋತಿಯಾಗಿ ಕಾಣ್ತಾರೆ ಇನ್ನು ಕೆಲವರು ಪ್ರತಿಯೊಂದು ಜೀವಿಯ ಹೃದಯದಲ್ಲಿರುವಂತಹ ಪರಮಾತ್ಮನಾಗಿ ಕಾಣ್ತಾರೆ ಇನ್ನು ಕೆಲವರು ಅವನ ಭಕ್ತರು ಭಗವಂತನೇ ಅವನ ಎಲ್ಲ ಭಕ್ತರ ಒಡೆಯ ಇತ್ಯಾದಿಯಾಗಿ ಅವನನ್ನು ಕಾಣ್ತಾರೆ ಯಾರು ಹೇಗೆ ಅವನನ್ನು ಅಪ್ರೋಚ್ ಮಾಡ್ತಾರೆ ಸಂಧಿಸ್ತಾರೆ ಆ ಪ್ರಕಾರ ಭಗವಂತನು ಕೂಡ ಅವರ ಅವರ ಅವರೊಂದಿಗೆ ವಿನಿಮಯಿಸ್ಕೊಳ್ತಾನೆ ಹೇಗೆ ಈಗ ಯಾರು ಭಗವಂತ ಬ್ರಹ್ಮಜ್ಯೋತಿ ಅಂತ ಹೇಳಿ ಈ ರೀತಿ ಉಪಾಸನೆ ಮಾಡ್ತಾರೆ ಭಗವಂತ ಹೌದು ಅವನ ಬ್ರಹ್ಮಜ್ಯೋತಿ ಕೂಡ ಅವನ ಬ್ರಹ್ಮಜ್ಯೋತಿ ಅಂದರೆ ಏನು ಅವನ ದೇಹದಿಂದ ಹೊರಹೊಮ್ಮುತ್ತಿರುವಂಥ ಒಂದು ಪ್ರಭೆ ಎಸ್ ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಹೇಗೆ ಕೋಟಿ ಕೋಟಿ ಬ್ರಹ್ಮಾಂಡಗಳು ಕೂಡ ಬ್ರ ಭಗವಂತನ ಒಂದು ಪ್ರಭೆಯ ಮೇಲೆ ನಿಂತಿರುವಂಥದ್ದು ಹೀಗೆ ಯಾರಾದರೂ ಭಗವಂತ ಬರೀ ಆ ಒಂದು ಜ್ಯೋತಿ ಅವನಿಗೆ ಆಕಾರ ಇಲ್ಲ ಇತ್ಯಾದಿ ಹೇಳುವವರಿಗೆ ಭಗವಂತ ಆ ಜ್ಯೋತಿಯಲ್ಲೇ ಆ ಬ್ರಹ್ಮ ಜ್ಯೋತಿಯಲ್ಲೇ ಅವರನ್ನು ಲೀನ ಮಾಡಿಕೊಂಡು ಬಿಡ್ತಾನೆ ಲೀನ ಮಾಡ್ಕೊಂಡು ಬಿಡ್ತಾನೆ ಮತ್ತು ಇನ್ಯಾರು ಇನ್ನು ಕೆಲವರು ಪರಮಾತ್ಮ ಅಂತ ಪ್ರತಿಯೊಬ್ಬ ಹೃದಯದಲ್ಲಿ ಇರುವಂತಹ ಪರಮಾತ್ಮನಾಗಿ ಕಾಣುವವರಿಗೆ ಅವರಿಗೆ ಹಲವಾರು ಬೇರೆ ಬೇರೆ ಸಿದ್ಧಿಗಳನ್ನು ಅವ್ರು ಬಯಸ್ತಾರೆ ಪರಮಾತ್ಮನಾಗಿ ಅವ್ರಿಗೇನು ಬೇಕು ಅವರ ಆಕಾಂಕ್ಷೆಯನ್ನು ಕೂಡ ಈಡೇರಿಸ್ತಾನೆ ಆದರೆ ಭಗವಂತನ ಭಕ್ತರು ಶುದ್ಧ ಭಕ್ತರು ಭಗವಂತನೊಂದಿಗೆ ಒಂದು ನೇರ ಸಂಬಂಧವನ್ನು ನಾವು ಸಂಪರ್ಕವನ್ನು ನಾವು ಕಲ್ಪಿಸಬೇಕು ಅವನ ನೇರ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಇತ್ಯಾದಿಯಾಗಿ ಯಾರು ಹಾತೊರಿತಾರೆ ಯಾರು ಬಯಸ್ತಾರೆ ಅಂತಹವರಿಗೆ ಭಗವಂತ ತನ್ನನ್ನೇ ತಾನು ಕೊಟ್ಕೊಳ್ತಾನೆ ಅವರೊಂದಿಗೆ ಒಂದು ನೇರ ಸಂಬಂಧವನ್ನು ಇಟ್ಕೊಳ್ತಾನೆ ಈ ಸಂಬಂಧ ಐದು ಬಗೆಯದ್ದಾಗಿದೆ ಶಾಂತರಸ ದಾಸ್ಯರಸ ಸಖ್ಯ ವಾತ್ಸಲ್ಯ ಮತ್ತು ಮಾಧುರ್ಯ ರಸ ಇತ್ಯಾದಿ ಈ ಈ ಐದು ರಸಗಳು ಇದರ ಒಂದು ವಿವರಣೆ ಹೇಗಿದೆ ಶಾಂತ ಶಾಂತರಸ ಅಂದರೆ ನೋಡಿ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಭಗವಂತನ ಧಾಮದಲ್ಲಿ ವೈಕುಂಠ ಗ್ರಹಗಳಿರಬಹುದು ಗೋಲೋಕ ವೃಂದಾವನದಲ್ಲಿ ಅಲ್ಲಿರುವಂತಹ ಒಂದು ಮರಗಿಡಗಳಿರಬಹುದು ಅಲ್ಲಿರುವಂತಹ ನದಿಗಳಿರಬಹುದು ಎಲ್ಲ ಬೇರೆ ಬೇರೆ ರೀತಿ ಇತ್ಯಾದಿ ಹಲವಾರು ಒಂದು ಕಲ್ಲು ಮಣ್ಣು ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ಕಣ ಸ್ಪಿರಿಟ್ ಪ್ರತಿಯೊಂದು ಕೂಡ ಭಗವಂತನ ಒಂದು ಪ್ರಜ್ಞೆಯಲ್ಲಿದೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಅನ್ನೋ ಒಂದು ಆಕಾಂಕ್ಷೆಯಲ್ಲಿದೆ ಒಂದು ಮರ ಇರ್ಬೋದು ಒಂದು ಗಿಡ ಇರ್ಬೋದು ಒಂದು ಕಲ್ಲು ಮಣ್ಣು ಕೂಡ ಇದು ಶಾಂತರಸದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿದೆ ಕೃಷ್ಣ ಹಲವಾರು ಹಸುಗಳನ್ನು ನೋಡ್ಕೊಳ್ತಿದ್ದ ಕರುಗಳನ್ನು ನೋಡ್ಕೊಳ್ತಿದ್ದ ಆ ಹಸು ಕರುಗಳೆಲ್ಲವೂ ಕೂಡ ಕೃಷ್ಣನ ಕೊಳಲಿನ ನಾದಕ್ಕೆ ಅವೆಲ್ಲವೂ ಕೂಡ ಅವನ ಬಳಿ ಬರ್ತಿತ್ತು ಇದು ಈ ಒಂದು ಶಾಂತರಸ ಆ ಹಸುಗಳು ಕೂಡ ಕೃಷ್ಣನೊಂದಿಗೆ ಒಂದು ಸಂಬಂಧ ಇದೆ ಅದು ಶಾಂತರಸದಲ್ಲಿ ಇದಕ್ಕಿಂತ ಉನ್ನತವಾದದ್ದು ದಾಸ್ಯ ರಸ ಹೇಗೆ ಹನುಮಾನ್ ಆಂಜನೇಯ ಶ್ರೀರಾಮದೂತ ಈ ರೀತಿಯಾಗಿ ತನ್ನನ್ನು ಆತ ಗುರುತಿಸ್ಕೊಂಡು ಅವನು ಯಾರು ನಾನು ರಾಮನ ಬಂಟ ಅಥವಾ ರಾಮನ ದಾಸ ಅಥವಾ ಸೇವಕ ಈ ರೀತಿಯಾಗಿ ಅವನನ್ನು ಅವನು ತನ್ನನ್ನು ತಾನು ಗುರುತಿಸ್ಕೊಂಡು ಶ್ರೀರಾಮಚಂದ್ರನ ಸೇವೆಯಲ್ಲಿ ತೊಡಗುತ್ತಿದ್ದ ಇದು ದಾಸ್ಯರಸ ಅದೇ ರೀತಿ ಸಖ್ಯರಸ ಇಲ್ಲಿ ನಾವು ಅರ್ಜುನನನ್ನು ನೋಡ್ತಿದ್ದೇವೆ ಅರ್ಜುನ ಮತ್ತು ಕೃಷ್ಣನಲ್ಲಿ ಮಧ್ಯ ಇದ್ದದ್ದು ಸಖ್ಯರಸ ಫ್ರೆಂಡ್ಶಿಪ್ ಮತ್ತು ವಾತ್ಸಲ್ಯ ರಸ ಕೃಷ್ಣನ ತಂದೆ ತಾಯಿ ವಸುದೇವ ದೇವಕಿ ಇರಬಹುದು ಅಥವಾ ನಂದಮಹಾರಾಜ ತಾಯಿ ಯಶೋದೆ ಅವನ ಗುರುಗಳಾದ ಸಾಂದೀಪನಿ ಮುನಿ ಇವರೆಲ್ಲರೂ ಕೂಡ ವಾತ್ಸಲ್ಯ ರಸದಲ್ಲಿ ಕೃಷ್ಣನನ್ನು ನೋಡ್ತಿದ್ದರು ಮತ್ತು ಅದಾದ ನಂತರ ಮಾಧುರ್ಯ ರಸ ಕೃಷ್ಣನ ಹದಿನಾರು ಸಾವಿರದ ನೂರ ಎಂಟು ರಾಣಿಯರಿರ್ಬೋದು ದ್ವಾರಕೆಯಲ್ಲಿ ವೃಂದಾವನದ ಎಲ್ಲ ಗೋಪಿಯರಿರಬಹುದು ಇವರೆಲ್ಲರೂ ಕೂಡ ಕೃಷ್ಣನನ್ನು ಮಾಧುರ್ಯ ರಸದಲ್ಲಿ ಕಾಣ್ತಿದ್ದರು ಹೀಗೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಯಾರು ಯಾವ ರೀತಿಯಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅದೇ ರೀತಿ ಭಗವಂತ ತ ಭಗವಂತನನ್ನು ಕೃಷ್ಣನನ್ನು ಮಗನಾಗಿ ಕಾಣ್ತಿದ್ದಾರೆ ಅಂದರೆ ಆತ ಮಗನಾಗಿ ಒಬ್ಬ ತಂದೆ ತಾಯಿಯನ್ನು ಹೇಗೆ ನೋಡಬೇಕು ಆ ರೀತಿ ನೋಡ್ಕೊಳ್ತಿದ್ದ ಇನ್ನೆಲ್ಲರೂ ಕೂಡ ಅವನನ್ನು ಸಖ ಅಥವಾ ಫ್ರೆಂಡ್ ಅಂದ ಅನ್ನೋ ರೀತಿ ನೋಡಿದಾಗ ಒಬ್ಬ ಇನ್ನೊಬ್ಬ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಥವಾ ಬಹಳ ಆತ್ಮೀಯ ಸ್ನೇಹಿತನಂತೆ ಈತ ಕೂಡ ವರ್ತಿಸ್ತಿದ್ದ ತಾಮ್ಸ್ ತಥೈವ ಭಜಾಮ್ಯಹಂ ಆದರೆ ಇವೆಲ್ಲವನ್ನು ಮಾಡಲಿಕ್ಕೆ ನಾವು ಸರಿಯಾದ ಜ್ಞಾನವನ್ನು ಪಡ್ಕೊಳ್ಬೇಕು ಆಚಾರ್ಯರ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರಾರಂಭಿಕ ಹಂತದಲ್ಲಿದ್ದೇವೆ ನಾವೆಲ್ಲ ಸಾಧಕರು ನಾವು ಸಹ ಇನ್ನೂ ಪರಿಶುದ್ಧ ಆಗಿಲ್ಲ ಹಾಗಾಗಿ ನಾನು ಸಖ್ಯರಸ ಮಾಧುರ್ಯ ರಸ ಇತ್ಯಾದಿ ಅದನ್ನು ಇಮಿಟೇಷನ್ ಮಾಡಲಿಕ್ಕೆ ನಾವು ಹೋಗಬಾರ್ದು ನಾವೆಲ್ಲರೂ ಕೂಡ ಶಾಸ್ತ್ರಗಳಲ್ಲಿ ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಪ್ರಕಾರ ಉಪದೇಶಗಳ ಪ್ರಕಾರ ನಾವು ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿಕ್ಕೆ ಈಗ ಪ್ರಾರಂಭಿಕ ಹಂತದಲ್ಲಿ ಪ್ರಯತ್ನ ಪಡಬೇಕು ನಾವು ಸಂಪೂರ್ಣ ಪರಿಶುದ್ಧ ಆದ ನಂತರ ಆಗ ನಾವು ಈ ರೀತಿಯಾದ ಯಾವುದಾದ್ರೂ ಒಂದು ರಸದಲ್ಲಿ ಭಗವಂತನ ನೇರ ಒಂದು ಸಂಬಂಧದಲ್ಲಿ ನಾವು ಕೂಡ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇದೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ತಥೈವ ಭಜಾಮಿ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಎಲ್ಲರೂ ಕೂಡ ಇದೇ ರೀತಿ ಭಗವಂತನ ಒಂದು ಸ ಅವನ ಒಂದು ಮಾರ್ಗದಲ್ಲೇ ಇದ್ದಾರೆ ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಆಸೆಗಳನ್ನು ಇಟ್ಕೊಂಡವರು ಅದನ್ನು ಕೂಡ ಭಗವಂತ ಈಡೇರಿಸ್ತಿದ್ದಾನೆ ಹಂತ ಹಂತವಾಗಿ ಅವರೆಲ್ಲರನ್ನೂ ಕೂಡ ಪರಿಶುದ್ಧಗೊಳಿಸಿ ತನ್ನ ಬಳಿ ಆತ ಕರ್ಕೊಳ್ತಾನೆ ಹರೇ ಕೃಷ್ಣ